ಕರ್ನಾಟಕ ಇರುವುದೆಲ್ಲವ ಬಿಟ್ಟು ರಚನೆ ಚಿತ್ರಶೇಖರ್ ಕಂಠಿ ಕೇಳಿ ನಾಟಕ ಇರುವುದೆಲ್ಲವ ಬಿಟ್ಟು ಆಕಾಶವಾಣಿ ಕಲ್ಲಳ್ಳಿ ನೇರ ಪ್ರಸಾರದಲ್ಲಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ. ಈಗ ಸಮಯ 9:30. ಡಾಕ್ಟರ್ ವೆಂಕ್ ಅವರಿಂದ ಕಿರು ಭಾಷಣ. ವಿಷಯ ನಾವು ನಮ್ಮ ಭೂಮಿ. ಸ್ವತಂತ್ರ ಭಾರತಕ್ಕೀಗ 125 ವರ್ಷ. ಈ ಅವಧಿಯಲ್ಲಿನ ನಮ್ಮ ಗಮನಾರ್ಹ ಸಾಧನೆ ಎಂದರೆ ಅಗಾಧವಾಗಿ ನಾವು ಬೆಳೆದದ್ದು. 60 ಪುಟ್ಟ ಪುಟ್ಟ ರಾಜ್ಯಗಳಿರುವ ನಮ್ಮ ದೇಶದ ಜನಸಂಖ್ಯೆ ಈಗ 160 ಕೋಟಿ. ನಮಗೀಗ ಭೂಮಿಯೇ ಸಾಕಾಗುತ್ತಿಲ್ಲ. ಭೂಮಿಯ ಮೇಲೆ ಹಿರಿಯಣ್ಣನಂತೆ ಮೆರೆದಿದ್ದ ದೇಶ ಈಗ ಪ್ರಪಂಚದ ಅತ್ಯಂತ ಬಡ ದೇಶಗಳಲ್ಲಿ ಒಂದು. ತನ್ನ ಹತ್ತಿರಕ್ಕೂ ಭೂಮಿಯ ಜನ ಸುಳಿಯಬಾರದೆಂಬ ದುರಾಲೋಚನೆಯಿಂದ ಮಂಗಳನ ಅಂಗಳ ತನ್ನದಾಗಿಸಿಕೊಂಡಿತು. ತನ್ನ ವೈಜ್ಞಾನಿಕ ಜ್ಞಾನ ಸಂಪನ್ಮೂಲಗಳನ್ನೆಲ್ಲ ಅಲ್ಲಿಗೆ ಸಾಗಿಸಿದ್ದಲ್ಲದೆ ದೇಶದ ಶ್ರೀಮಂತರನ್ನೆಲ್ಲ ರಾಕೆಟ್ಗಳು ಹೊತ್ತೊಯ್ದವು. ಬಹುಪಾಲು ಆ ದೇಶದ ಜನ ಮಂಗಳದಲ್ಲಿ ಹೋಗಿ ನೆಲೆಸಿತು. ಭೂಮಿಯ ಕಡೆ ವೇಗವಾಗಿ ಬರುತ್ತಿದ್ದ ಕ್ಷುದ್ರಗ್ರಹದ ಪಥವನ್ನು ಬದಲಾಯಿಸುವಲ್ಲಿ ಭಾರತ ಮತ್ತು ಜಪಾನ್ ವಿಜ್ಞಾನಿಗಳ ತಂಡ ಯಶಸ್ವಿಯಾಯಿತು. ದುರಂತ ಅನ್ನುವ ಹಾಗೆ ಗೊತ್ತು ಗುರಿಯಿಲ್ಲದೆ ಚಲಿಸಿದ ಆ ಕ್ಷುದ್ರಗ್ರಹ ಮಂಗಳನನ್ನು ಬಲವಾಗಿ ಅಪ್ಪಳಿಸಿತು. ಭೂಮಿಯ ವಾತಾವರಣ ಈಗ ಸಂಪೂರ್ಣ ಕಲುಷಿತಗೊಂಡಿದ್ದು ನಮ್ಮ ದೇಶದ 100 ಕೋಟಿಗೂ ಮಿಕ್ಕಿ ಜನ ಉಸಿರಾಟದ ತೊಂದರೆ ಮತ್ತು ಚರ್ಮ ರೋಗಗಳಿಂದ ನರಳುತ್ತಿದ್ದಾರೆ. ಈಗ ಜೋಳದ ಮರವೊಂದರ ಸರಾಸರಿ ಇಳುವರಿ 8 ಕ್ವಿಂಟಲ್ನಿಂದ 5ಕ್ಕೆ ಇಳಿದಿರುವುದು ನಮ್ಮನ್ನೆಲ್ಲ ಚಿಂತೆಗೀಡು ಮಾಡಿದೆ. ನಮ್ಮ ವಿಜ್ಞಾನಿಗಳು ಚಂದ್ರನಿಗೆ ತೂಗುಬಿಟ್ಟಿರುವ 3 ಕೃತಕ ಭೂಮಿಗಳಲ್ಲೀಗ ಸುಮಾರು 25 ಕೋಟಿ ಜನ ನೆಲೆಸಬಹುದಾಗಿದೆ. ಕಡ್ಡಾಯವಾಗಿ ಆರೋಗ್ಯವಂತರಿಗೆ ಮಾತ್ರ ಅಲ್ಲಿಗೆ ಹೋಗಲು ಅವಕಾಶ ಅಂತ ತೀರ್ಮಾನವಾಗಿರುವುದರಿಂದ ಜನ ಕಳವಳಗೊಂಡಿದ್ದಾರೆ. ಅಂತೂ ಭೂಮಿಗೆ ವಿದಾಯ ಹೇಳಲೇಬೇಕಾದಂಥ ಅನಿವಾರ್ಯ ಇರುವುದರಿಂದ ನಾವೆಲ್ಲ ಯಾವುದೇ ಸಂದರ್ಭದಲ್ಲಿ ಆತ್ಮಸ್ಥೈರ್ಯ ಕಳೆದುಕೊಳ್ಳದಿದ್ದರೆ ಕ್ಷೇಮ. ಏಚನ, ಕಂಪ್ಯೂಟರ್ಗ ಕರಿ ಚಿಂತೆ ಆದ್ರೆ ಆಪರೇಟರ್ಗ ಮರಿ ಚಿಂತೆ ಅನ್ನೋ ಹಂಗ ಯಾವಾಗಲೂ ರೇಡಿಯೋ ಟಿವಿದೊಳಗೆ ಇರ್ತೀಯಲ್ಲ, ಜರಾ ಲೋಕದ ವಿಚಾರನು ಮಾಡೋ. ಯಾಕು, ಏನಾಗ್ಯದ ಲೋಕದಾಗ? ಎಲ್ಲ ವೈನದೋ ಇಲ್ಲೋ? ವೈನ್ ಅಂತ ವೈನ ಮಳ್ಳಿದ್ದೇನ್ಲೆ. ಈಟ್ ರೇಡಿಯೋ ಕೇಳ್ತಿ, ಸುದ್ದಿ ಗೊತ್ತಿಲ್ಲ ನಿನಗ? ಇಲ್ಲಪ್ಪ. ಕುಡಿಯೋದಕ್ಕ ನೀರಿಲ್ದೆ ಲಕ್ಷಾಂತರ ಮಂದಿ ಸತ್ತಾರಂತ. ಭೂಮಿಲಿಂದ 10 ಮೈಲಿ ಎತ್ತರದಾಗ ಕಂಬುಗಳ ಮ್ಯಾಲ ತೆಪ್ಪ ಕಟ್ಟಿ ಭೂಮಿ ಮಾಡ್ಲತ್ತಾರಂತ. ಓಹೋ. ಅಲ್ಲಿ ಕೆಲಸ ಮಾಡಾಕ ಅರ್ಜೆಂಟ್ 2 ಲಕ್ಷ ಮಂದಿ ಬೇಕಂತ. ಹೌದನ? ಕೂಲಿ ಕುಪ್ಟಿ ಏನು ಇಲ್ಲ, ಉಣ್ಣಾಕ್ ಕೊಡ್ತಾರಂತ ನೋಡಷ್ಟೇ. ಏ ಪುಕ್ಷಟ್ಟೆ ದುಡಿಲಕ್ಕ, ನನಗೇನು ಕೆಲಸ ಇಲ್ಲ ಅಂತೇಳಿದೇನ? ಹಸನಾಗಿದ್ದ ಭೂಮಿ ಎಲ್ಲ ಕರ್ಕಾಗ ಹೋಗ್ಯಾದು. ಡುಮ್ ಡುಮ್ ಕೈ ಕೈ ಹಿಡಿದು ನಡೆಯೋ ಮಂದಿ ಕಂಗಾಲಾಗ್ಯಾರು. ಡುಮ್ ಡುಮ್ ಡುಮ್. ನಿಂದೇನಪ್ಪ ತಮ್ಮ ಸುದ್ದಿ? ಇವತ್ತು ರಾತ್ರಿ ಭೂಕಂಪಾಗಿ ಭೂಮಿ ಬಾಯಿ ಬಿಡ್ತಾದು. ಡುಮ್ ಡುಮ್ ಡುಮ್. ಎಲ್ಲಾ ಶಕುನದ ಕೋಡಿ ಇದೇ ಅಂತಂದು ಆ ಮಂಗಳ. ಬೈಯೋರೆಲ್ಲ ಬೈಕೋತಿರ್ರಿ, ಡುಮ್ ಡುಮ್ ಡುಮ್. ಆಗೋದೆಲ್ಲ ಹಾಗೆ ಆತದ್ರು. ಡುಮ್ 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 ಡುಮ್. ಹಂಗಾದ್ರೆ ನನ್ನ ಮಾತಿಗೆ ಬೆಲೆ ಇಲ್ಲ ಕ್ಯಾಪ್ಟನ್. ಡಾಕ್ಟರ್, ನಾವೀಗ 22ನೇ ಶತಮಾನಕ್ಕೆ ಹೋಗೋರಿದ್ದೀವಿ. ಈಗೇನಿದ್ರು ಸತ್ಯಕ್ಕೆ ಬೆಲೆ, ಮಾತು ಹೇಳಿಕೆಗಲ್ಲ. ಹಾ
ಕಾಕ ಮಾವನ ಮನೆಯಾಗ ಒಂದೇ ದಿನ ಮೂರ್ ಮಂದಿ ಸತ್ತಾರಂತೂ. ಅಯ್ಯೋ ಏನ್ ಮಾಡೋದು? ಕೇಳಿದ್ರೇನು ಕ್ಯಾಪ್ಟನ್? ಅಗೋ ಅಲ್ಲಿ ಆ ಜನರ ಹಾಹಾಕಾರ, ಸಾವು ನೋವು ಹಸಿವು ನೀರಡಿಕೆ ದೈಹಿಕ ಸಂಕಟ ಒಂದ ಎರಡ. ಅದಕ್ಕೆ ಡಾಕ್ಟರ್, ನಾವೀಗ ಕೃತಕ ಭೂಮಿಗೆ ಹೋಗೋ ತಯಾರಿಯೊಳಗಿದ್ದೀವಿ. ಮೊದಲನೇ ಟ್ರಿಪ್ಪಿನೊಳಗ ವಿಜ್ಞಾನಿಗಳು, ಇಂಜಿನಿಯರ್ಸ್, ಟೆಕ್ನಿಷಿಯನ್ಸ್ ಹೋಗ್ಬೇಕಂತ. ಉಳಿದವರು ಎರಡು ಮೂರನೇ ಕಂತಿನೊಳಗ. ಮತ್ತ ಎಲ್ಲಾ ಮಂದಿ ಬ್ಯಾನಿ ಬ್ಯಾಸರಿಕಿ? ಅದಕ್ಕೆ ನಾ ಏನ್ ಮಾಡ್ಲಿ? ಮತ್ತ ನಿಮ್ ಹೆಂಡ್ರು ಮಕ್ಕಳು? ಓ ಅದ ಒಂದ್ ನಿಮಿಷ ಡಾಕ್ಟರ್. ತೂಗ್ ಭೂಮಿಲಿಂದೇನೋ ತುರ್ತು ಸಂದೇಶ ಅದ. ಎಕ್ಸ್ಪೆರಿಮೆಂಟ್ 12ರ ಮೂರು ಸಿಲಿಂಡರ್ ಗಳಲ್ಲಿನ ಸಸಿಗಳಲ್ಲಿ ಹೂಗಳರಳಿವೆ. ಇವಕ್ಕೆ ನೀರಿನ ತುರ್ತು ಅವಶ್ಯಕತೆ ಇದ್ದು ಇನ್ನು 3:27:18 ಒದಗಿಸದಿದ್ದರೆ ಹೂ ಉದುರಿ ಸಸಿಗಳು ಕಮರುತ್ತವೆ. ಹಲೋ ಕ್ಯಾಪ್ಟನ್ ಶಾಮಿ. ಎಸ್ ಸರ್. ನೋಡಿ, ತಡ ಮಾಡದೆ AE2ನಲ್ಲಿಯ ಏರಿಯಾ ನಂಬರ್ 021 D6, 9 ಮತ್ತು 17 ಸಿಲಿಂಡರ್ ಗಳಿಗೆ 0.23 ml ವಾಟರ್ ಲಿಕ್ವಿಡ್ ಟ್ರಾನ್ಸ್ಫರ್ ಮಾಡೋದಕ್ಕೆ ರೋಬೋ ಐಮ್ಯಾನ್ಗೆ ಸಿಗ್ನಲ್ ಕೊಡ್ರಿ ಇಮಿಡಿಯೇಟ್ಲಿ. ಓಕೆ ಕ್ಯಾಪ್ಟನ್. ಎನಿ ಅದರ್ ಮೆಸೇಜ್? ನೋ, ಓವರ್. ಜಸ್ಟ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್. ಎಸ್ ಕ್ಯಾಪ್ಟನ್. ಏನಂದ್ರೆ ಡಾಕ್ಟರ್, ಹೆಂಡ್ರು ಮಕ್ಕಳು ಅಂದ್ರಲ್ಲ, ಬೇರೆ ಜನ ಇರ್ತಾರಲ್ಲ ಅವ್ರ ಹಂಗೆ ಇವರು ಇರ್ತಾರ? ಇದು ಸ್ವಾರ್ಥದ ಪರಮಾವಧಿ. ಮನುಷ್ಯನ ಈ ನಮೂನೆಯ ಅತಿಯಾದ ಸ್ವಾರ್ಥದಿಂದಾಗೇ ಭೂಮಿಗೆ ಈ ಗತಿ ಬಂದಿದ್ದು. ಉತ್ತರದಾಗ ಭೂಕಂಪಾಗಿ ಲಕ್ಷ ಲಕ್ಷ ಸತ್ತಾರು. ವಿಷದ ನೀರು ಕುಡಿದ ಮಂದಿ ಸಾವಿರ ಸಾವಿರ ಸತ್ತಾರು. ಮಲ್, ನೀ ಇಲ್ಲಿ ಯಾಕೆ ಬಂದಿಯೋ? ಸಮುದ್ರ ಉಕ್ಕೇರಿ 32 ದೇಶ ನೀರ್ ಪಾಲಾದು ಅಂತ. ಬಿಸಿಲಿನ ರೋಗದ ಹುಣ್ಣಿಂದ ಆಫ್ರಿಕಾದೊಳಗ ಲಕ್ಷಾಂತರ ಮಂದಿ ಹುಳದಂಗ ಸತ್ ಬಿದ್ದಾರಂತ. ಅದಕ್ಕ ನಾ ಏನ್ ಮಾಡ್ಲಿ? ಭೂಮಿ ಮ್ಯಾಗಿನ ಗಿಡಗಳು ಅಳ್ದು ಬಟ್ಟ ಬಯಲಾಯ್ತು. ಭಾರತದಾಗ್ನು ಲೆಕ್ಕಿಲ್ಲದಷ್ಟು ಮಂದಿ ಸತ್ತೋದ್ರು. ಕ್ಯಾಪ್ಟನ್ Z7, ಕ್ಯಾಪ್ಟನ್ Z7, ಕಾಂಟ್ಯಾಕ್ಟ್ ಇಮಿಡಿಯೇಟ್ಲಿ ಕ್ಯಾಪ್ಟನ್ X3. ಅರ್ಥ್ ಆನ್ ಪಿಲ್ಲರ್ಸ್ ಕೆಲಸ ಇನ್ನು 3 ದಿನಗಳಲ್ಲಿ ಮುಗಿಯಬೇಕು. ಸೌತ್ ಈಸ್ಟ್ ಝೋನ್ ಪೂರ್ತಿಯಾಗಿ ವಿದ್ಯುತ್ ಇಲ್ಲದೆ ಕತ್ತಲಲ್ಲಿ ಮುಳುಗಲಿದೆ. ಬಿಫೋರ್ ದಟ್ ಆಲ್ ವರ್ಕ್ ಶುಡ್ ಬಿ ಕಂಪ್ಲೀಟೆಡ್. ಓವರ್. ಹಲೋ ಕ್ಯಾಪ್ಟನ್ ಶಾಮಿ, ಟೇಕ್ ದ ಫ್ಲೈ ವೆಹಿಕಲ್ ಇಮಿಡಿಯೇಟ್ಲಿ. ತಡ ಮಾಡದೆ ಟೇಕ್ ಕೇರ್ ಆಫ್ ದಿ ವೆಲ್ಲಂ ಸ್ಪಾಟ್. ಓಕೆ? ಎಸ್ ಕ್ಯಾಪ್ಟನ್. ಪ್ಲೀಸ್ ಕ್ಯಾಪ್ಟನ್, ಟ್ರೈ ಟು ಥಿಂಕ್ ಅಬೌಟ್ ದಿ ಅರ್ಥ್. ರೋಗಗ್ರಸ್ತ ಮಕ್ಕಳು ಹುಟ್ಟಿವೆ. ಆರೋಗ್ಯವಂತ ಮಕ್ಕಳಿಗೆ ಆಕ್ಸಿಜನ್ ಸಿಲಿಂಡರ್ ಸಿಗದೆ ಹೃದಯ ರೋಗದಿಂದ ನರಳಿ ಸಾಯ್ತಿವೆ. ಅಳಿದುಳದ ಪ್ರಾಣಿಗಳು ಕಾಡೇ ಇಲ್ಲದೆ ಗಾಬರಿಗೊಂಡು ಸಾಧು ಪ್ರಾಣಿಗಳಂತೆ ಬಯಲಲ್ಲಿ ಓಡಾಡ್ತಿವೆ. ಇಡೀ ಪ್ರಪಂಚದಲ್ಲಿ ನ್ಯಾಚುರಲ್ ಆಕ್ಸಿಜನ್ ಸಿಗ್ತಿರೋದು ಹಿಮಾಲಯನ್ ನೇಚರ್ ಆಕ್ಸ್ 1ರಿಂದಲೇ. ಅದು ಬೇಡಿಕೆಯ 40% ಮಾತ್ರ. ಓಹೋ, ಕೃತಕ ಆಕ್ಸಿಜನ್ ಆಮದು ಮಾಡಿಕೊಳ್ಳಲಾಗದಷ್ಟು ಬರ್ತನ ಏನು ನಮ್ಮ ದೇಶಕ್ಕಿಲ್ಲಲ್ಲ ಕ್ಯಾಪ್ಟನ್. ಒಬ್ಬ ವೈದ್ಯರಾಗಿ ನಿಮ್ಮ ವಿಚಾರ ಸರಿಯಾದ. ಹಾಗಂತ ಆಕ್ಸಿಜನ್ ತರಿಸಿ ಪ್ರಾಣಿಗಳಿಗೂ ನೀಡಬೇಕು ಅಂತೀರೇನು? ನಿಮ್ಮ ಚುಚ್ಚು ಮಾತಿನಿಂದ ನನಗೇನು ಬೇಜಾರಿಲ್ಲ. ಭೂಮಿ ಬಗ್ಗೆ ಕಳಕಳಿ ಬೇಡ. ಕ್ಯಾಪ್ಟನ್ Z7, ಕ್ಯಾಪ್ಟನ್ Z7, ತುರ್ತು ಕಾರ್ಯ ನಿರ್ವಹಣೆಗಾಗಿ 3rd phase ಪವರ್ ಸೆಕ್ಷನ್ ಸಂಪರ್ಕಿಸಿ. ಓವರ್. ಹಲೋ AEMCC ಕ್ಯಾಪ್ಟನ್, ಸಿದ್ಧತೆಗಳೆಲ್ಲ ಪೂರ್ಣ ಆಗ್ಯಾವ. 110 ಮೈಲಿ ಎತ್ತರದ 230 ಮೀಟರ್ನ 18 ಸೋಲಾರ್ ಫ್ಯಾನ್ಗಳು ಚಾಲನೆಗೆ ಸಿದ್ಧ ಆಗ್ಯಾವ. ವಿದ್ಯುತ್ ತರಂಗಗಳನ್ನ ರಿಸೀವ್ ಮಾಡ್ಲಿಕ್ಕೆ ಪವರ್ ಹೌಸ್ ನ ಶೆಲ್ಗಳೆಲ್ಲ ಕಾಯ್ಲಿಗತ್ತಾವ. ಸಿದ್ಧಾದ್ರೆ ಎದಕ್ ಬಂತು ಕ್ಯಾಪ್ಟನ್ ಶಾಮಿ? ಸೌತ್ ಈಸ್ಟ್ ಕತ್ತಲೆ ಖಂಡ ಆಗ್ತಿದೆ. 80 ಮೆಗಾವಾಟ್ ಪಿಲ್ಲರ್ ಅರ್ಥಗೆ ಡೈವರ್ಟ್ ಮಾಡ್ರಿ.
ಮಿಕ್ಕಿದ್ದೆಲ್ಲ ಸೌತ್ ಈಸ್ಟ್ ಝೋನ್ಗೆ ಸಪ್ಲೈ ಮಾಡ್ರಿ. ಎಸ್ ಕ್ಯಾಪ್ಟನ್, ಇನ್ನೊಂದು ಅರ್ಧ ಗಂಟೆಯಲ್ಲಿ ಕೆಲಸ ಪ್ರಾರಂಭ ಮಾಡಿಬಿಡ್ತೀನಿ. ಓಕೆ, ಹಾಗೆ ಆಪರೇಷನ್ ಸಕ್ಸಸ್ಫುಲ್ ಅಂತ ಒಂದು ಮೆಸೇಜ್ ಕೊಡೋದು ಮರಿಬೇಡಿ. ಓಕೆ ಕ್ಯಾಪ್ಟನ್. ಬರೀ ಬೆಳಕಿನಿಂದ ಹೊಟ್ಟೆ ತುಂಬಲ್ಲ ಕ್ಯಾಪ್ಟನ್. ಬೆಳಕಂದ್ರ ಬರೀ ಬೆಳಕಲ್ಲ ಡಾಕ್ಟರ್, ಮತ್ತೆ ಅದೊಂದು ಶಕ್ತಿ. ಪವರ್ ಇಲ್ಲದೆ ಒಂದು ಹನಿ ಕೂಡ ನೀರು ಸಿಗಲ್ಲ ಅನ್ನೋದು ನಿಮಗೆ ತಿಳಿದಿರಲಿ. ಎಸ್ ಎಸ್. ನೀಲಿ ಮುಗ್ಲಾಗ್ ಮೋಡ ತುಂಬಿದ್ರು, ಗಿಡಗಳಿಲ್ಲದೆ ಮಳೆನೆ ಬರಲಿಲ್ಲ. ಮಲ್ಲನ ಮಾತಿನೊಳಗ ಸತ್ಯ ಅದ ಅಲ್ಲ ಕ್ಯಾಪ್ಟನ್. ಅಂತರ್ಜಲ ಮನುಷ್ಯನ ಕೈಗೆ ಸಿಕ್ಕದಷ್ಟು ಆಳಕ್ಕಿಳಿದದ. ಭೂಮಿ ಬೆಂಕಿ ಮ್ಯಾಲಿಟ್ಟ ಹಂಚಾಗ್ಯದ. ಹೌದು, ಮಳಿ ಇಲ್ಲದ ಎಣಸೋವಷ್ಟು ಗಿಡ ಮರ ನಮ್ಮ ದೇಶದೊಳಗ ಉಳಿದದ. ಇರೋದೆಲ್ಲ ಬಿಡೋ ಕಾಲ ಬಂತೆ ಬಂತಪ್ಪ. ಇದ್ದಾಗದ್ರ ಚಿಂತೆ ಮಾಡ್ಲಿಲ್ಲ. ಬೆಂಕಿ ಮಳಿ ಸುರಿತಾದಂದಿದ್ರು ಅಂದ ಮಾತು ಖರೇನೆ ಆಗೈತಿ. ಹಲೋ, ಸೆಂಟರ್ ಎಎಂಸಿಸಿ ಕ್ಯಾಪ್ಟನ್ ಜಡ್ಸಿವನ್. ಎಸ್ ಪ್ಲೀಸ್ ಅಟೆಂಡ್ ಕ್ಯಾಪ್ಟನ್. ಎಸ್ ಡಾಕ್ಟರ್ ಪೃಥ್ವಿ, ಐ ಆಮ್ ಆನ್ ದ ಲೈನ್. ಕ್ಯಾಪ್ಟನ್, ಅದ್ಭುತವಾದ ಒಂದು ಹೊಸ ಸಂಗತಿ. ಕ್ಷುದ್ರ ಗ್ರಹ ಮಂಗಳ ಕಪ್ಪಳಿಸಿದಾಗ ಅದರ ಒಂದು ದೊಡ್ಡ ಭಾಗ ಸಿಡಿದು ಬಂದು ಭೂಮಿಯ ವಾತಾವರಣದ ಬಹಳ ಹತ್ತಿರದೊಳಗೆ ಸುತ್ತಾ ಇದೆ. ವಯಸ್ಸಿ ವಿಸ್ಮಯ ಅಂದ್ರೆ ಅದ್ಯಾವುದೋ ರಾಸಾಯನಿಕ ಕ್ರಿಯೆ ನಡೆದು ಅಲ್ಲಿನ ಬೃಹತ್ ಮಂಜಿನ ಗಡ್ಡೆ, ಐ ಮೀನ್ ಐಸ್ ರಾಕ್, ಕರಗಿ ನೀರಾಗಿ ಚಿಮ್ತಾ ಇದೆ. ಹೋ, ವಾಟ್ ಎ ಗ್ರೇಟ್ ಸರ್ಪ್ರೈಸ್. ಲಿಸನ್ ಕ್ಯಾಪ್ಟನ್, ಒಟ್ಟಾರೆ ಮೂರು ತೂಗು ಭೂಮಿಗಳು ಈಗ ರೆಡಿಯಾಗಿವೆ. 320 ಸ್ಪೇಸ್ ವೆಹಿಕಲ್ಸ್ ಜಪಾನ್ನಿಂದ ನಾಳೆ ನಿಮ್ಮ ಸೆಂಟರ್ ಬಂದು ಸೇರ್ತವೆ. ಅಷ್ಟೊಂದ ಡಾಕ್ಟರ್? ಎಸ್. ಈಗ ನಮ್ಮ ಯೋಜನೆ ತುಸು ಹಿಂದೆ ಬಂದಾಗಿದೆ. ಮೊದಲು ದೇಶದ ಅನಾರೋಗ್ಯ ಪೀಡಿತರು, ಅಸಹಾಯಕರು ಈ ತೂಗು ಭೂಮಿಗಳಿಗೆ ಪ್ರಯಾಣಿಸಲಿ. ಅವರೆಲ್ಲ ಕೆಲ ದಿವಸಗಳಲ್ಲಿ ರೋಗ ಮುಕ್ತರಾಗ್ತಾರೆ ಅಂತ ನಮ್ಮ ಎಕ್ಸ್ಪರ್ಟ್ ಹೇಳಿದ್ದಾರೆ. ಅಲ್ಲ, ಮತ್ತೆ ನಾವೆಲ್ಲ ಡಾಕ್ಟರ್? ಗಾಬರಿ ಬೇಡ ಕ್ಯಾಪ್ಟನ್. ಈಗಾಗಲೇ ಒಂದು ತಂಡ ಮಂಗಳದಿಂದ ಸಿಡಿದು ಬಂದ ಪ್ರದೇಶದೊಳಗೆ ಬೀಡ್ಬಿಟ್ಟಿದೆ. ಓಹೋ, ಮೆದುಕಲ್ಲು ಪುಡಿ ಪುಡಿ ಮಾಡಿ ಮಣ್ಣಾಗಿಸುವ ಕೆಲಸ ನಡೆಸ್ತಾ ಇದೆ. ಅಲ್ಲ ಸರಿ, ಬಟ್ ನಾವೆಲ್ಲ ಪ್ಲೀಸ್ ಪ್ಲೀಸ್ ಲಿಸನ್ ಟು ಮೀ ಕ್ಯಾಪ್ಟನ್. ಅಲ್ಲಿ ಬಹಳ ಸುಲಭವಾಗಿ ಆರ್ಟಿಫಿಷಿಯಲ್ ಆಕ್ಸಿಜನ್ ಸಿಗುತ್ತಂತೆ. ಡಾಕ್ಟರ್, ಐ ಹ್ಯಾವ್ ಎ ಸ್ಮಾಲ್ ಕ್ವಶನ್. ನೋ ಕ್ವಶನ್ ಕ್ಯಾಪ್ಟನ್. ನಮ್ಮ ಇಂಡಿಯಾ ಇನ್ನು ಮೂರು ಭಾಗಗಳಲ್ಲಿ ವಿಂಗಡಣೆ ಆಗ್ತದೆ. ಶ್ರಮಿಕರೆಲ್ಲ ಪಿಲ್ಲರ್ ಅರ್ಥ್ನಲ್ಲಿ, ಇಲ್ಲಿಂದ ಆಹಾರ ಉತ್ಪಾದನೆ. ಒಂದು ತೂಗು ಭೂಮಿ ರೋಗ ಪೀಡಿತರು ಮತ್ತು ಅಸಹಾಯಕರಿಗೆ, ಮತ್ತೊಂದು ಕೈಗಾರಿಕಾ ಉತ್ಪನ್ನಗಳಿಗೆ, ಇನ್ನೊಂದು ಆರೋಗ್ಯವಂತ ಮಂದಿಗೆ. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಡಾಕ್ಟರ್, ಈ ಮಂಗಳದಿಂದ ಸಿಡಿದ ಭೂಮಿಯಲ್ಲಿ ಯಾರಿರ್ತಾರೆ? ಅಲ್ಲಿ ನಾವೆಲ್ಲ ಇರ್ತೀವಿ, ಸಂಶೋಧಕರು, ವಿಜ್ಞಾನಿಗಳು, ತಾಂತ್ರಿಕ ವರ್ಗ. ಹೀಗೆ ಇಲ್ಲಿ ವ್ಯವಸ್ಥೆ ಆಗೋ ತನಕ ಪ್ರಾಣಿ ಪಕ್ಷಿಗಳು ಪಿಲ್ಲರ್ ಅರ್ಥ್ನಲ್ಲಿ ಇರ್ತವೆ. ಓಕೆ ಫೈನ್. ಹಾಗಾದ್ರೆ ವೆಹಿಕಲ್ಸ್ ಎಲ್ಲ ಯಾವಾಗ ಬಿಡೋದು? 18th. ನಮ್ಮ ಅಂದಾಜಿನಂತೆ 30 ಈ ಕೆಲಸ ಮುಗಿದು ಹೋಗ್ತದೆ. ಕ್ಯಾಪ್ಟನ್, ಪ್ಲೀಸ್ ಫಾಲೋ ಆಲ್ ದಿ ಇನ್ಸ್ಟ್ರಕ್ಷನ್ಸ್. ಎಸ್ ಡಾಕ್ಟರ್ ಪೃಥ್ವಿ, ಐ ವಿಲ್ ಡೂ ಇಟ್. ಕ್ಯಾಪ್ಟನ್ Z7 ಸ್ಪೀಕಿಂಗ್. ಸರ್, ಸೌತ್ ಈಸ್ಟ್ ವೆಸ್ಟ್ ಝೋನ್ ಆಲ್ಮೋಸ್ಟ್ ಶಿಫ್ಟ್ ಮಾಡಿದೀವಿ, ಇನ್ನು ಉಳಿದಿರೋದು ನಾರ್ತ್ ಮಾತ್ರ. ಶೆಡ್ಯೂಲ್ ಟೈಮಿಗೆ ಒಂದಿನ ಮೊದಲೇ ಅದು ಮುಗಿಸ್ಬಿಡ್ತೀವಿ. ವೆರಿ ಗುಡ್, ವೆಲ್ ಡನ್ ಕ್ಯಾಪ್ಟನ್ ಶ್ಯಾಮಿ. ಆದಷ್ಟು ನೋಡಿ, ವೇಸ್ಟ್ ಥಿಂಗ್ಸ್ ನ ಲಿಫ್ಟ್ ಮಾಡೋದು ಅವಾಯ್ಡ್ ಮಾಡಿ. ಆಗ್ಲಿ ಕ್ಯಾಪ್ಟನ್. ಆಮೇಲೆ ಆ ಸ್ಪೇಸ್ ಕಮಾಂಡರ್ ರಜ್ಗೆ 6 ವೆಹಿಕಲ್ಸ್ ನ ರೆಡಿ ಮಾಡಿ ಆಕ್ಸಿಜನ್ ಸಿಲಿಂಡರ್ಸ್ ನ ತೂಗು ಭೂಮಿ No. 2 ರವಾನಿಸೋದು ಕೇಳಿ. ಎಸ್ ಸರ್. ಹಾಗೆ ಪಿಲ್ಲರ್ ಅರ್ತ್ ಇನ್ಚಾರ್ಜ್ ಝಾಗೆ Y2K ಜೋಳದ ಸಸಿ ಮತ್ತು 2H9 ಗೋಧಿ ಬೀಜನ ಅರ್ಜೆಂಟ್ ಕಳಿಸೋದಕ್ಕೂ ಹೇಳಬೇಕು. ಓಕೆ ಕ್ಯಾಪ್ಟನ್. ಭೂಮಿ ಬಿಟ್ಟು ಮುಗ್ಲಾಗೊಂದು ಭೂಮಿ ಮಾಡ್ಯಾರೋ. ಡುಂ ಡುಂ ಡುಂ. ಭೂಮಿ ಮ್ಯಾಲಿನ ಮಂದಿ ಎಲ್ಲ ಇಲ್ಲಿಗೆ ಬಂದಾರೋ. ಡುಂ 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 ಡುಂ. ನೋಡಿದೆ ಚೆನ್ನ, ಭೂಮಿ ಬಿಟ್ಟು ಈಟ್ ಮ್ಯಾಲ ಬಂದ್ರು ಮಲ್ಲ ಇನ್ನ ಶಕುನ ಮಾಡಿದೇ ಬಿಟ್ಟಿಲ್ಲ. ಅವನು ಶಕುನ ಖರೆ ಆಗೋದಕ್ಕ
ಇದೇನು ಭೂಮಿ ಅಲ್ಲ ಲೇಪಕ್ಕ, ಇಲ್ಲೆಲ್ಲ ಮನುಷ್ಯ ಅಂದಂಗೆ ನಡೆಯೋದು. ಭೂಮಿ ಬಿಟ್ಟು ಇಟ್ಟೊಂದ್ ಮೇಲ ಮನುಷ್ಯ ಬಂದಾನೋ, ಇರೋದೆಲ್ಲ ಅಲ್ಲೇ ಬಿಟ್ಟು ಹೊಸದು ಹುಡುಕ್ಯಾನೋ. ನೋಡಲೇ ಚೆನ್ನ, ಆ ಜ್ವಾಳದ ಗಿಡದಾಗ ಬಿಟ್ಟು ಒಂದು ತಿನಿ ಎತ್ತದಕ್ಕ ಒಂದು ಮಿನಿ ಕ್ರೇನೇ ಬೇಕು. ಒಬ್ಬವಗ ಒಂದ್ ವರ್ಷಕ್ಕ ಒಂದೇ ತಿನಿ ಸಾಕಾಗ್ತದ? ಅಬಾಬಾಬಾಬಾ, ಏನ್ ತೆರೀನಪ್ಪ ಈ ಮನುಷ್ಯಂದು, ಎಲ್ಲಿಂದ ಎಲ್ಲಿ ಬಂದು ಕುಂತಾನಲ್ಲ ಅಂತೀನಿ. ಭೂಮಿ ಬಿರ್ದು ಜೀವ ಜಂತು ಪಾತಾಳ ಸೇರ್ತಾವೋ, ಕೈ ಕಾಲಿಂದ ಮನುಷ್ಯರ ದಂಡು ನಮ್ಗ ನೋಡ್ತಾದೋ. ಅಲ್ಲ ಬದ್ಮಾಸ, ಮತ್ತೇನು ಹೊಸ ಶಕುನ ಶುರು ಮಾಡಿದ್ನಲ್ಲಪ್ಪ ಇವ. ಈಟೆಲ್ಲ ಹೇಳ್ತಾನಂದ್ರ ಇವ ನಮ್ ನಿಮ್ಮಂಗ ಸಾದಾ ಮನುಷ್ಯ ಅಲ್ಬಿಡು, ಇವನು ಒಂದು ಕಂಪ್ಯೂಟರೇ ಇರಬೇಕು. ಇರ್ಲಿ, ಅದೇನೋ ಅನ್ನಲ್ಲ, ಅದನ್ನು ಖರೆ ಆಗ್ತದೋ ಏನೋ ನೋಡೇ ಬಿಡಮ್. ನೋಡಿ, ಮಂಗಳದಿಂದ ಸಿಡಿದು ಬಂದು ತುಂಡು ನೆಲದಲ್ಲಿ ನಾವೀಗಿದ್ದೀವಿ. ಅಬ್ಬ, ನಾವು ಅಂದ್ಕೊಂಡಂಗೆ ಎಲ್ಲ ಕೆಲಸ ಮುಗೀತು. ಡಾಕ್ಟರ್, ಒಂದು ಪ್ರಶ್ನೆ, ಆಕ್ಸಿಜನ್ ಕೊರತೆಯಿಂದ ನಾವೇನು ಸಾಯುವಂತಾಗಲ್ಲ? ಈ ನಾರೇ ತಿಂಗಳು ಪಿಲ್ಲರ್ ಅರ್ಥ್ ಮೇಲೆ ಸಸಿಗಳೆಲ್ಲ ದೈತ್ಯ ಮರಗಳಾಗಿ ಬೆಳೀತವೆ. ಆದರೆ ಭೂಮಿ ಈಗ ಏನಾಗಿದೆ ಡಾಕ್ಟರ್? ಪೃಥ್ವಿ ಆಗೋದೇನು? ಎಲ್ಲ ನೆಲ ನೀರು ತುಂಬಿಕೊಂಡು ಈಗ ಕೇವಲ 48 ದೇಶಗಳು ಮಾತ್ರ ಉಳಿದಿದೆ. ಓಹೋ, ಹಾಗಾದ್ರೆ ಈಗ ನಮ್ಮ ಮುಂದಿನ ಯೋಜನೆ? ಈಗ ರಕ್ಷಣಾ ವೆಚ್ಚ ಅಂತೂ ಏನು ಇಲ್ಲ. ಬೇಕಾಗಿರೋ ಸಾಮಾನುಗಳೆಲ್ಲ ನಮ್ಮ ಪ್ರದೇಶದ ಗಡಿಯಲ್ಲೇ ಇವೆ. ಭೂಮಿಯಿಂದ ಒಂದು ನರ್ಪಿಳೆನು ಇತ್ತ ತಲೆ ಹಾಕಿ ನೋಡೋ ಹಾಗೆ ಇಲ್ಲ. ನಮ್ ಮುಂದಿರೋದೀಗ ಹೊಸ ಶೋಧನೆ ಅಭಿವೃದ್ಧಿ ಕೆಲಸ ಅಷ್ಟೇ. ಡಾಕ್ಟರ್ ಪೃಥ್ವಿ, ನೋಡಿ, ಮೈಕ್ರೋ ಕಂಪ್ಯೂಟರ್ನಲ್ಲಿ ಧ್ವನಿ ತರಂಗ. ಶಮಿ, ಹರಿಯಪ್ಪ, ಧ್ವನಿ ತರಂಗನ ಭಾಷೆಯಾಗಿ ಕನ್ವರ್ಟ್ ಮಾಡು. ಮನುಷ್ಯರೇ, ಇಲ್ಲಿ ಕೇಳಿ, ನಿಮಗಿಂತ 5000 ವರ್ಷಗಳ ಮೊದಲಿನಿಂದಲೇ ನಮ್ಮ ಅಸ್ತಿತ್ವ ಇದೆ. ಶುಕ್ರ ಗ್ರಹದ ಉಪಗ್ರಹ ವೆಂಟಿಲ್ ನಮ್ಮ ನೆಲ. ನಿಮ್ಮಂತೆ ನಮಗೆ ಗಾಳಿ, ನೀರು, ಆಹಾರ ಬೇಕಿಲ್ಲ. ನಮಗೆ ಅಂಗಾಂಗಗಳೂ ಇಲ್ಲ. ಸೂರ್ಯನ ಬಿಸಿಲೊಂದೇ ನಮಗೆ ಸಾಕು. ನಿಮ್ಮ ಆಮೆಯಂತೆ ನಮ್ಮದು ಚಪ್ಪಟೆ ಆಕಾರ. ನಿಮ್ಮೆಲ್ಲ ಸ್ಥಿತಿ, ಗತಿ, ಭಾಷೆ ನಾವು ಅರಿತಿದ್ದೇವೆ. ಅನೇಕ ಸಾರಿ ನಮ್ಮ ಏಜೆಂಟರು ನಿಮ್ಮ ಭೂಮಿಗೆ ಹೋಗಿ ಬಂದಿದ್ದಾರೆ. ಶಮಿ, ತರಂಗದ ಮೂಲಕ ಈ ಧ್ವನಿ ಫೀಡ್ ಮಾಡು. ರಿಟರ್ನ್ ಲೈನ್ ಕನೆಕ್ಟ್ ಮಾಡು ಬೇಗ. ಎಸ್ ಡಾಕ್ಟರ್. ನಮ್ಮಿಂದ ನೀವೇನ್ ಬಯಸ್ತೀರಿ? ನಮ್ಮ ಸಂಖ್ಯೆ ಹೆಚ್ಚುತ್ತಿಲ್ಲ, ಕುಗ್ಗುತ್ತಿಲ್ಲ. ನಾವೆಲ್ಲ ಒಂದೇ ಜೀವಕಣದಿಂದ ಒಟ್ಟಿಗೆ ಸಿಡಿದು ಅಸ್ತಿತ್ವಕ್ಕೆ ಬಂದವರು. ಕೋಟಿ ಕೋಟಿ ವರ್ಷಗಳಿಂದ ನಾವಿರೋದು 8 ಲಕ್ಷ ಮಾತ್ರ. ನಮ್ಮಲ್ಲಿ ನೀರು, ಗಾಳಿ, ಮರಗಳಿವೆ. ನೀವು ನಮ್ಮ ಸಂಖ್ಯೆ ಹೆಚ್ಚಿಸುವುದಾದರೆ ನಮ್ಮ ಇಡೀ ಪ್ರದೇಶ ನಿಮಗೆ ಬಿಟ್ಟು ನಾವು ಶುಕ್ರನ ಇನ್ನೊಂದು ಉಪಗ್ರಹ ಕೆಲಿಂಟಾನ್ಗೆ ಹೋಗಿ ನೆಲೆಸುತ್ತೇವೆ. ನಾವು ನಿಮ್ಮ ನೆಲೆ ತಲುಪುವುದು ಹೇಗೆ? ನಮಗೆ ಅಗಾಧವಾಗಿ ಹಿಗ್ಗುವ ಕುಗ್ಗುವ ಸಾಮರ್ಥ್ಯ ಇದೆ. ಬೆಳಕಿನಷ್ಟೇ ವೇಗದ ಚಲನೆ ನಮ್ಮದು. 5000 ಜನ ಒಬ್ಬರ ಮೇಲೆ ಪ್ರಯಾಣಿಸಲು ಸಾಧ್ಯ. ನಮ್ಮದು ಚುಂಬಕ ಶಕ್ತಿ. ಹಲೋ, ನಮಗೆ 3:17:22 ಟೈಮ್ ಕೊಡಿ. ನಮ್ಮ ತೀರ್ಮಾನ ನಿಮಗೆ ತಿಳಿಸ್ತೇವೆ. ಗ್ರಾಂಟೆಡ್. ಎಂಥ ವಿಸ್ಮಯ, ಇವೇ ಹಾರುವ ತಟ್ಟೆಗಳಿರಬೇಕು. ಈಗೇನು ಮಾಡ್ತೀರಿ ಡಾಕ್ಟರ್ ಪೃಥ್ವಿ? ಡಾಕ್ಟರ್ ಖಂಡ್, ಮನುಷ್ಯರ ಹಾಗೆ ಅವರು ಮೋಸಗಾರರಲ್ಲ. ನಿಮ್ಮ ತಂಡದ ಜೊತೆ ನೀವು ಅಲ್ಲಿ ಹೋಗ್ತೀರಿ. ಸಂಶೋಧನೆ ಮೂಲಕ ಅವ್ರ ಸಂತತಿ ಹೆಚ್ಚಿಸೋದ್ರಲ್ಲಿ ಸಕ್ಸಸ್ ಆಗ್ತೀರಿ. ಆಮೇಲೆ ಇಲ್ಲೂ ಕೂಡ ಭೂಮಿ ಮೇಲಿರೋ ವಾತಾವರಣನೇ ನಿರ್ಮಾಣ ಆಗುತ್ತೆ. ಆಗ ಈ ನೆಲನು ಭೂಮಿ ತರನೇ ಆಗತ್ತೆ. ಆದ್ರೆ ನನಗೊಂದು ಸಂಶಯ, ಒಂದ್ ವೇಳೆ ಅವ್ರು ಏನಾದ್ರೂ ನಮ್ಮ ಮೇಲೆ ತಿರುಗಿ ಬಿದ್ರೆ? ನೆವರ್, ನೆವರ್. ನಾವು ಬುದ್ಧಿಜೀವಿಗಳು, ನಮ್ಮನ್ನ ಅವರು ವಂಚಿಸೋದಕ್ಕೆ ಸಾಧ್ಯನೇ ಇಲ್ಲ. ಹೌದು ಹೌದು, ನಮಗೆ ಮೆದುಳಿದೆ, ನಮಗೆ ಸೋಲಿಲ್ಲ. ಇರುವುದೆಲ್ಲ ಮತ್ತಿಲ್ಲೇ ಬಿಟ್ಟು ಹೊಸದ್ರಲ್ಲಿ ಹೋಗ್ತೇವೆ. ಜಯ ಎಂದಿಗೂ ನಮ್ಮದೇ. ಪೃಥ್ವಿಗೆ ಜಯ. ಜಯ ಎಂದು ಪೃಥ್ವಿಗೆ.
ಅಕ್ಕಿ ಎಲ್ಲ ರೆಕ್ಕೆ ಇಲ್ಲ ಅಲ್ಲಿಂದ ಇಲ್ಲಿಗೆ ಹಾರಿ ಬಂದೇನು. ಡುಂ 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 ಎಂಜಿನ್ ಇಲ್ಲ ಗಾಲಿಗಳಿಲ್ಲ ಸಾಸರ್ ಮೇಲೆ ಸವಾರಿ ಮಾಡುವೆನು. ಡುಂ 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 ನಾಳೆ ಮತ್ತೆ ಶುಕ್ರನ ಕಡೆಗೆ ನಾನು ಹೋಗುವೆನು. ಡುಂ 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 ಗಾಳಿ ನೀರು ಹಣ್ಣುಗಳನ್ನು ಭರ್ಪೂರ್ ಪಡೆಯುವೆನು. ಡುಂ 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 ಡುಂ. ಇರುವುದೆಲ್ಲವ ಬಿಟ್ಟು ನಾಟಕ ಕೇಳಿದಿರಿ. ರಚನೆ ಚಿತ್ರಶೇಖರ್ ಕಂಠಿ. ಭಾಗವಹಿಸಿದವರು ಶಿವಶಂಕರ್, ವೈ ವಿ ಗುಂಡೂರಾವ್, ಶಂಕರಯ್ಯ ಆರ್ ಘಂಟಿ, ವಿಜಯ್ ಕುಲಕರ್ಣಿ, ಕೆ ಪ್ರಹ್ಲಾದ್, ವಿಠಲ್ ಕುಲಕರ್ಣಿ ಅಂದೋಲ, ಸುಮತಿ ಪ್ರಾಣೇಶ್, ರೇಖಾ ಪಾಟೀಲ್ ಹಾಗೂ ಸೋಮಶೇಖರ್ ರೂಳಿ. ನೆರವು ಮಧುಸೂದನ್ ಟೆಂಗ್ಲಿಕರ್. ನಿರ್ದೇಶನ ರಮಾ ಎಸ್ ಹಿರೇಮಠ್.